ಸೈಬರ್ ಕ್ರೈಮ್ ಒಂದು ಪ್ರಕರಣ ವರದಿಯಾಗಿರುತ್ತೆ ಸೆಮ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದೇನಂದ್ರೆ ಹಿಂದೂಸ್ತಾನ್ ಕ್ಯಾಲ್ಸಿನ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ ಅಗ್ರಿಗೋಲ್ಡ್ ಕೋಲ್ ಕೋಆಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಮಧ್ಯಪ್ರದೇಶದ ಒಂದು ಕಂಪನಿ ಕೋಲ್ ಸಪ್ಲೈ ಮಾಡ್ತಾ ಇರ್ತಾರೆ. ಕೋಲ್ ಸಪ್ಲೈ ಮಾಡ್ತಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ ಆ ಪರ್ಚೇಸ್ ಮಾಡಿದ ಕೋಲ್ಗೆ. ಇವರು ಇದನ್ನ ಮಾಹಿತಿ ಗೊತ್ತಾಗಿರೋ ಅಕ್ಯೂಸ್ ಏನ್ ಮಾಡ್ತಾರೆ, ಅಗ್ರಿಗೋಲ್ಡ್ ಕೋಲ್ ಕೋಆಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಾತೆಗೆ ಬ್ಯಾಂಕ್ ನಂಬರ್ ಮತ್ತೆ ಖಾತೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೇಲ್ ಮೂಲಕ ಒಂದು ಮೆಸೇಜ್ ಮಾಡ್ತಾನೆ. ಅವರು ಹೌದೇನೋ ಹೊಸ ಬ್ಯಾಂಕ್ ಖಾತೆ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆ ನಂಬರ್ಗೆ ಆ ಅಕೌಂಟ್ ನಂಬರ್ಗೆ 2,11,50,000 ಅಷ್ಟು ಅಮೌಂಟ್ ಆ ಖಾತೆಗೆ ಹಾಕ್ತಾರೆ. ನೋಡಿದ್ರೆ ಇದು ಒಂದು ಮಧ್ಯಪ್ರದೇಶದಲ್ಲಿ ಬೇರೆ ಒಂದು ಪರ್ಸನ್ ಇನ್ಬಿಟ್ಟು ಅವ್ನು ಯಾವುದೇ ಕಂಪನಿಗೆ ಸಂಬಂಧಪಟ್ಟಿಲ್ಲ ಅವನು ಅಕೌಂಟ್ಗೆ ಹೋಗುತ್ತೆ, ಅಲ್ಲಿಂದ ಅವನು ಬೇರೆ ಬೇರೆ ಕಡೆ ಅದನ್ನ ವರ್ಗಾವಣೆ ಮಾಡಿದ್ದಾನೆ. ಅಕ್ಯೂಸ್ಡ್ ಇಸ್ ಅಜಯ್ ಕುಮಾರ್ ಜೈಸ್ವಾಲ್ ಅನ್ನೋರು. ಇದರಲ್ಲಿ ನಮ್ಮ ಟೀಮು ಇಮಿಡಿಯೇಟ್ಲಿ ತುಂಬ ಕ್ವಿಕ್ ರಿಯಾಕ್ಷನ್ ಮಾಡಿ ಮಧ್ಯಪ್ರದೇಶ್ ಹೋಗಿ ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ. ಇದರಲ್ಲಿ ಅಕ್ಯೂಸ್ ಹತ್ರ 1,21,00,000 ನಗದು ಅಮೌಂಟನ್ನ ವಶಪಡಿಸ್ಕೊಂಡಿದ್ದಾರೆ ಮತ್ತೆ 27,97,000 ಅಷ್ಟು ಹಣನ ಅಕೌಂಟ್ ಫ್ರೀಸ್ ಮಾಡಿಸಿದ್ದಾರೆ. ಸೊ ಓವರಾಲ್ ಅರೌಂಡ್ 1.5 crores ರಿಕವರಿ ಆಗಿದೆ. ಯಾಕೆ ಇದನ್ನ ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಆರೋಪಿ ಪತ್ತೆ ಆಗದೆ ತುಂಬಾ ರೇರ್, ತುಂಬಾನೇ ತುಂಬಾ ಕಷ್ಟದ ವಿಚಾರ ಆರೋಪಿ ಪತ್ತೆ ಆಗೋದು. ಇದರಲ್ಲಿ ಡ್ಯೂ ಟು ಕ್ವಿಕ್ ರಿಯಾಕ್ಷನ್ ಇರ್ಬೋದು ಅಥವಾ ನಮ್ಮ ಇದರಲ್ಲಿ ಸಿನ್ಸಿಯರ್ ಎಫರ್ಟ್ಸ್ ಮಾಡಿರ್ಬೋದು, ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿರೋದಕ್ಕೋಸ್ಕರ ಈ ಅಕ್ಯೂಸ್ಡ್ ಸೆಕ್ಯೂರ್ ಮಾಡ್ಲಿಕ್ಕಾಗಿದೆ ಮತ್ತೆ ಅಮೌಂಟ್ ರಿಕವರ್ ಮಾಡ್ಲಿಕ್ಕಾಗಿದೆ ಅಂತ ತಿಳಿಸ್ತೇನೆ. ಯಾಕೆ ಸುಲಭದ ಮಾತಲ್ಲ, ಬೇರೆ ಎಲ್ಲ ಅಫೆನ್ಸಸ್ ಅಲ್ಲಿ ಈಸಿ ಫೈಂಡ್ ಔಟ್ ಮಾಡೋದು, ಅಂದ್ರೆ ಏನೋ ಒಂದು ಕ್ಲೂ ಇರುತ್ತೆ ಗೊತ್ತಾಗ್ಬಿಡುತ್ತೆ. ವೆರಾಸ್ ಇದರಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಎಲ್ಲೋ ಕೂತು ಮಾಡ್ತಾರೆ ಅವರು, ಬೇರೆ ಹೊರದೆ ರಾಜ್ಯದಲ್ಲಿ ಮಾಡ್ತಾರೆ, ಅದು ಪತ್ತೆ ಆಗೋದು ಅಷ್ಟು ಸುಲಭದ ಮಾತಾಗಲ್ಲ. ಅಂದ್ರೆ ಕೆಲವು ಸತಿ ಏನಾಗುತ್ತೆ, ಇನ್ನೋಸೆಂಟ್ ನ ಬಳಕೆ ಮಾಡಿರ್ತಾರೆ, ಮಧ್ಯದಲ್ಲಿ ಯಾರ ಅಕೌಂಟ್ಗೆ ಹೋಗಿರುತ್ತೆ ಅವ್ರಿಗೆ ಏನೂ ನಾಲೆಡ್ಜ್ ಇರಲ್ಲ ಅದ್ರ ಬಗ್ಗೆ, ಆ ತರ ಪ್ರಕರಣಗಳು ಸಹ ನಾವು ಕೇಳಿದೀವಿ. ರಿಕವರಿ ಇಷ್ಟು ಹ್ಯೂಜ್ ಅಮೌಂಟ್ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಾಗಿರೋದು ಬಹಳ ಒಂದು ವಿಶೇಷ, ಮತ್ತು ಈ ತಂಡಕ್ಕೆ ಒಂದು ಅಪ್ರಿಷಿಯೇಟ್ ಮಾಡ್ತೀವಿ ಮತ್ತೆ ಇದ್ರ ಬಗ್ಗೆ ಬಹುಮಾನ ಸಹ ವಿತರಣೆ ಮಾಡ್ತೀವಿ. ಉಳಿದಿದ ಅಮೌಂಟ್ ಬಗ್ಗೆ ತನಿಖೆ ನಡೀತಾ ಇದೆ, ಬಟ್ 1,21,00,000 ಕ್ಯಾಶ್ ಆಗಿದೆ ಮತ್ತೆ 27,97,000 ಅಮೌಂಟ್ ಫ್ರೀಸ್ ಮಾಡ್ತಾರೆ. 1.5 crores ಎಷ್ಟಾಗುತ್ತೆ ಇದೆಲ್ಲ ಸೇರಿ, ಇನ್ನಷ್ಟು ಬೇರೆ ತರ ಖರ್ಚು ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಟೀಮ್ ಅಲ್ಲಿ ಸಂತೋಷ್ ಅವರು ಅಕ್ಯೂಸ್ಡ್ ಟೀಮ್ ಅಲ್ಲಿ ಒಬ್ಬನೇ ಮತ್ತೆ ಡೆಲ್ಲಿಲಿ ಯಾರೋ ಒಬ್ಬ ಅವನಿಗೆ ಸಂಪರ್ಕದಲ್ಲಿ ಇದ್ದ ಮಾರ್ಗದರ್ಶನ ನೀಡ್ತಿದ್ದ ಅಂತಂದ್ರೆ ಅದ್ರ ತನಿಖೆಯಿಂದ ಗೊತ್ತಾಗ್ಬೇಕಾಗಿದೆ. ಈಗ ಸದ್ಯಕ್ಕೆ ಒಬ್ಬನೇ ಅವನ ಕಡೆಯಿಂದಾನೇ ಇದು ಮಾಡಿದ್ದೀವಿ. ಸೊ ಒಬ್ಬನೇ ಅಕ್ಯೂಸ್ಡ್ ಸಿಕ್ಕಿದೆ. ಕಂಪನಿ ಬಳ್ಳಾರಿ ಬೇಸ್ಡ್, ಹಿಂದೂಸ್ತಾನ್ ಕ್ಯಾಲ್ಸೈಂಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಹೌದು, ಇವರು ಪರ್ಚೇಸ್ ಮಾಡ್ತಿರ್ತಾರೆ ಅಗರ್ವಾಲ್ ಕೋಲ್ ಕೋಆಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ, ಅಲ್ಲಿಂದ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ. ಕೋಲ್ ಪರ್ಚೇಸ್ ಮಾಡಿದಾಗ ಅಮೌಂಟ್ ನ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ.